ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ದ್ವಿತೀಯ ವರ್ಷದ ರಾಜ್ಯಶಾಸ್ತ್ರದ ಆನ್ಲೈನ್ ತರಗತಿಗಳಿಗೆ ಸ್ವಾಗತ, ಸುಸ್ವಾಗತ. ಘಟಕ 3, ಯೂನಿಟ್ ನಂಬರ್ 3, ಭಾರತದಲ್ಲಿ ಆಡಳಿತ ಯಂತ್ರ. ಈ ಒಂದು ಘಟಕದಲ್ಲಿ ಬರ್ತಕ್ಕಂತಹ ನಾವೇನು ಬಿಡ್ತೀವಿ, ಆಡಳಿತದ ಒಂದು ಯಾವ ರೀತಿ ನಡೆಸ್ತೈತಿ ಅಂದ್ರೆ ಸರ್ಕಾರಗಳು ಆಡಳಿತವನ್ನು ಯಾವ ರೀತಿ ಮಾಡ್ತಾವ ಅನ್ನೋದನ್ನು ನಾವು ಕಳೆದ ಒಂದು ಅವಧಿಯಲ್ಲಿ ಆಡಳಿತದ ಒಂದು ಅರ್ಥ, ಆಡಳಿತದ ಒಂದು ಪಾತ್ರವನ್ನು ಕುರಿತು ಅಭ್ಯಾಸ ಮಾಡಿದ್ವಿ. ಅದರಲ್ಲಿ ಬರ್ತಕ್ಕಂಥ ಮತ್ತೊಂದು ವಿಷಯ ಯಾವುದಪ್ಪ ಅಂದ್ರೆ ಅದು 3.2 ನಾಗರಿಕ ಸೇವೆಗಳು ಅಂತ ಕರಿತೀವಿ ನಾವು. ಆಡಳಿತ ನಂತರ ಬರ್ತಕ್ಕಂಥದ್ದು ನಾಗರಿಕ ಸೇವೆಗಳು, ಸಿವಿಲ್ ಸರ್ವಿಸಸ್ ಅಂತ ಕರಿತೀವಿ ನಾವು ಇವಕ್ಕೆ. ಅಂದ್ರೆ ನಾಗರಿಕ ಸೇವೆಗಳಿಗೆ ಸಿವಿಲ್ ಸರ್ವಿಸಸ್ ಅಂತ ಕರಿತೀವಿ ನಾವು. ಭಾರತ ದೇಶ ಏನಾಗೈತಿ, ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಕೆಳಮಟ್ಟದ ನೌಕರದಾರರಿಂದ ಹಿಡಿದು ಉನ್ನತವಾಗಿರ್ತಕ್ಕಂತಹ ಕ್ಯಾಬಿನೆಟ್ ಕಾರ್ಯದರ್ಶಿಯವರಿಗೆ ಏನು ಮಾಡ್ತೀವಿ ನಾವು, ಅನೇಕ ರೀತಿಯಾಗಿರ್ತಕ್ಕಂಥ ವರ್ಗ ಸಿಬ್ಬಂದಿಯವರನ್ನು ನೋಡ್ತೀವಿ ನಾವು. ಅಂದರೆ ಸಿಬ್ಬಂದಿ ವರ್ಗವನ್ನು ನಾವು ಕಾಣ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವು 1600ರಲ್ಲಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಗಮನದಿಂದ ಹಿಡಿದು ಇಲ್ಲಿಯವರೆಗೆ ಮಾಡಿದ್ವಿ ಅನೇಕ ರೀತಿಯಾಗಿರ್ತಕ್ಕಂಥ ವಿವಿಧ ಆಡಳಿತದ ಒಂದು ನಾಗರಿಕ ವರ್ಗವನ್ನು ನೋಡ್ತಾ ಹೋಗ್ತಾ ಇದ್ವಿ. ಅಂದ್ರೆ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಾಗುತ್ತ ಸ್ಥಾಪನೆಯಾಗಿ ಭಾರತದಲ್ಲಿ ಸುಮಾರು 400 ವರ್ಷಗಳ ಕಾಲ, ಅಂದ್ರೆ 300-350 ವರ್ಷಗಳ ಕಾಲ ಏನಂತೆ ಭಾರತದ ಆಡಳಿತದ ಒಂದು ಹಿಡಿತವನ್ನ ತನ್ನ ಆಡಳಿತದ ಮೂಲಕ ಸಾಗಿಸಿತು. ಆ ಆಡಳಿತವನ್ನು ಸಾಗಿಸಬೇಕಾದರೂ ಕೂಡ ಅಲ್ಲಿ ಬ್ರಿಟಿಷರು ಏನು ಮಾಡಿದರು, ಅನೇಕ ರೀತಿಯಾಗಿರ್ತಕ್ಕಂಥ ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತಂದರು. ಆ ಕಾಯ್ದೆ ಕಾನೂನುಗಳ ಮೂಲಕ ಭಾರತದಲ್ಲಿ ಆಡಳಿತ ಅಂದ್ರೆ ತಕ್ಕಡಿ ಹಿಡಿದು ಬಂದವರು ಭಾರತದ ಆಡಳಿತವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ಆದರೆ 19ನೇ ಒಂದು ಶತಮಾನದಲ್ಲಿ ಅಂದ್ರೆ 1900 ಏನು ಮಾಡಿದರು, ಭಾರತದಲ್ಲಿ ಮಧ್ಯಭಾಗದಲ್ಲಿ ಒಂದಿಷ್ಟು ಆಡಳಿತಾತ್ಮಕ ಅಥವಾ ನಾಗರಿಕ ಸೇವೆಗಳೇನದು ಜಾರಿಗೆ ಬಂದವು. ಎಷ್ಟರಲ್ಲಿ, 19ನೇ ಶತಮಾನದ ಒಂದು ಭಾಗದಲ್ಲಿ, ಯಾವುದು ಮಧ್ಯಭಾಗದಲ್ಲಿ ಮಾಡಿದವು ನಾಗರಿಕ ಸೇವೆಗಳು ಜಾರಿಗೆ ಬರಕ್ಕೆ ಕಾರಣ ಆದವು. ಏಕೆ, ಬ್ರಿಟಿಷರು ತಮ್ಮ ಆಡಳಿತದಲ್ಲಿ ವಿಶಾಲವಾಗಿರ್ತಕ್ಕಂಥ ವ್ಯಾಪ್ತಿಯನ್ನು ಹೊಂದಿದಾಗ ಅಲ್ಲಿರ್ತಕ್ಕಂಥ ಆ ದೇಶದ ನಾಗರಿಕರಿಗೆ ಅಂದ್ರೆ ಭಾರತದಂತಹ ಒಂದು ದೇಶದ ನಾಗರಿಕತೆಯರಿಗೆ ಅಲ್ಲಿರ್ತಕ್ಕಂಥ ಒಂದು ಉನ್ನತ ಅಧಿಕಾರಿಗಳನ್ನ ಅಂದ್ರೆ ಬ್ರಿಟಿಷರ ಒಂದು ಆಡಳಿತಗಾರರನ್ನ ಭಾರತದಲ್ಲಿ ಉನ್ನತ ಹುದ್ದೆಗಳನ್ನ ಒಂದು ಸ್ಥಾಪನೆ ಮಾಡ್ಬೇಕಂದ್ರ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಗಸೂಚಿ ಮತ್ತು ಆಯಾಮಗಳನ್ನ ಜಾರಿ ತರ್ತಾರ. ಅಂಥದ್ರಲ್ಲಿ ICS ಅಂತ ಕರಿತೀವಿ ನಾವು, ICS ಪರೀಕ್ಷೆ ಇರ್ಬೋದು, ಬ್ರಿಟಿಷ್ ಸರ್ಕಾರದ ಪರೀಕ್ಷೆಗಳಿರ್ಬೋದು, ಇಂಥ ಪರೀಕ್ಷೆಗಳನ್ನು ಏನು ಮಾಡಿದರು ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಬ್ರಿಟಿಷ್ ಅಧಿಕಾರಿಗಳು ಅಂತ ಕರಿತೀವಿ ನಾವು. 19ನೇ ಶತಮಾನ ಭಾಗದಲ್ಲಿ ಅಂದ್ರೆ 1860ರಿಂದ 1869ರವರೆಗೆ ಏನು ಮಾಡಿದರು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಪರೀಕ್ಷೆಗಳನ್ನು ತಗೊಂಡರು. ಆದ್ರೆ ಭಾರತದಲ್ಲಿ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥದ್ದು ಅಂದ್ರೆ ಇಂಗ್ಲೆಂಡ್ನಲ್ಲಿ ಒಂದು ಪರೀಕ್ಷೆಗಳನ್ನು ಬರೀಬೇಕಾಗಿತ್ತು. ಅಂದ್ರೆ ಅದಕ್ಕೇನಂತೀವಿ, ICS ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಬೇಕಿತ್ತು. ಏನಿದು ICS ಅಂದ್ರೆ ಏನು ನಿಮಗೆಲ್ಲ ಗೊತ್ತಾಗ್ಬೇಕಂದ್ರೆ, ICS ಅಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್. ಅಂದ್ರೆ ಬ್ರಿಟಿಷರ ಒಂದು ಅವಧಿಯಲ್ಲಿ ICS ಅಂದ್ರೆ ಏನಿದು ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಕರಿತೀವಿ ನಾವು. ಈ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿದವರು ಮಾತ್ರ ಭಾರತ ದೇಶದಲ್ಲಿ ಭಾರತದ ಉನ್ನತ ಆಡಳಿತದ ಹುದ್ದೆಯನ್ನು ಏರಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ICS ಯಾರು ಪಾಸ್ ಆಗಿರಲ್ಲ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕೌಶಲಯುತವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಗಳನ್ನು ಕೊಡ್ತಿದ್ದಿಲ್ಲ. ಅಲ್ಲಿ ಕಠಿಣವಾಗಿರ್ತಕ್ಕಂಥ ಒಂದು ಪರೀಕ್ಷೆಯನ್ನು ICSನ್ನು ಕೂಡ ನಾವು ತೇರ್ಗಡೆ ಹೊಂದಿದಾಗ ಮಾತ್ರ ಭಾರತ ಆಡಳಿತದಲ್ಲಿ ತಾವೊಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಕೊಡ್ತಿದ್ರು. ಅಂಥ ವ್ಯವಸ್ಥೆಯನ್ನು ನಾವೇನಿರ್ತೀವಿ ನಾಗರಿಕ ಸೇವೆಗಳು ಅಂತ ಕರಿತೀವಿ ನಾವು. ಆದರೆ ಇದೇನಪ್ಪ ಅಂದ್ರೆ ಮಿಲಿಟರಿ ಸೇವೆಗಿಂತ ವಿಭಿನ್ನವಾದದ್ರಿಂದ ಇದೊಂದು ನಾಗರಿಕ ಸೇವೆ ಅಂತ ಕರಿತೀವಿ ನಾವು. ಅಂದ್ರೆ ಮಿಲಿಟರಿ ಅವ್ರ ಸೇವೆಗಿಂತ ಇದೇನೈತಿ, ವಿಭಿನ್ನವಾಗಿರ್ತಕ್ಕಂಥದ್ದು. ಅಂದ್ರೆ ದೇಶದ ಒಂದು ರಕ್ಷಣೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಅಥವಾ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇದೆ, ಅದೇ ರೀತಿಯಾಗಿ ಅರೆಸೇನೆ ಪಡೆಯ ವ್ಯವಸ್ಥೆ ಯಾವ ರೀತಿ ಇದೆ, ಅದೇ ರೀತಿ ಕೂಡ ನಾಗರಿಕ ಸೇವೆಯ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ನಾಗರಿಕ ಸೇವೆ ಅಂದ್ರೆ ಏನಪ್ಪ ಅದರದ್ದು,
ಅದರದೇ ಆಗಿರ್ತಕ್ಕಂಥ ಒಂದು ಘನತೆಯನ್ನು ಕಾಣ್ಬೋದು. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸಿಬ್ಬಂದಿ ವರ್ಗ ಅಂತೀವಿ ನಾವು, ಅಂದ್ರೆ ಅದರದೇ ಆಗಿರ್ತಕ್ಕಂಥ ಒಂದು ಸ್ಟಾಫ್ ಕೂಡ ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತಾ. ನಾಗರಿಕ ಸೇವೆ ಇದೇನಾಗೈತಪ್ಪ ಅಂದ್ರೆ ಇದು ಶಾಶ್ವತ ಒಂದು ಕಾರ್ಯಾಂಗವಾಗಿದೆ. ಅಂದ್ರೆ ಶಾಶ್ವತವಾಗಿರ್ತಕ್ಕಂಥ ಒಂದು ಕಾರ್ಯಾಂಗದ ವ್ಯವಸ್ಥೆಯನ್ನು ಯಾವುದು ಒಂದೈತಿ? ನಾಗರಿಕ ಸೇವಾ ವರ್ಗ ಅಂತ ಕರಿತೀವಿ ನಾವು. ಈ ನಾಗರಿಕ ಸೇವಾ ವರ್ಗ ಒಳಗೊಂಡಿದ್ದನ್ನ ಕಾಣ್ತೀವಿ. ಹಾಗಾದ್ರೆ ಕಾರ್ಯಾಂಗದಲ್ಲಿ ಬರ್ತಕ್ಕಂಥ ಒಂದು ಎರಡು ವಿಧವನ್ನು ಕಾಣ್ತೀವಿ ನಾವು, ಒಂದು ರಾಜಕೀಯ ಕಾರ್ಯಾಂಗ, ಇನ್ನೊಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಕಾರ್ಯಾಂಗ. ಹಾಗಾದ್ರೆ ರಾಜಕೀಯ ಕಾರ್ಯಾಂಗ ಅಂದ್ರೇನು, ಶಾಶ್ವತ ಕಾರ್ಯಾಂಗ ಅಂದ್ರೇನು? ಈಗ ರಾಜಕೀಯ ಅಂದ್ರೆ ರಾಜಕೀಯ ಕಾರ್ಯಾಂಗದಲ್ಲಿ ಬರ್ತಕ್ಕಂಥ ಪ್ರಧಾನ ಮಂತ್ರಿಗಳು, ರಾಷ್ಟ್ರಪತಿಯವರು, ಅದೇ ರೀತಿಯಾಗಿ ನಾಗರಿಕ ಸೇವಾ ವರ್ಗದವರು ಇವರೆಲ್ಲ ಬರ್ತಿದ್ದಾರೆ. ಅದೇ ರೀತಿಯಾಗಿ ಕೂಡ ನಾವಿಲ್ಲಿ ಅದರ ಒಂದು ಕ್ಲಾರಿಫೈ ಮಾಡ್ಕೋಬೇಕಲ್ಲ, ಅದರಿಂದ ಸ್ಪಷ್ಟತೆ ತಿಳ್ಕೋಬೇಕಲ್ಲ. ಅವು ಇದು ರಾಜಕೀಯ ಕಾರ್ಯಾಂಗ ಅಂದ್ರೆ ಯಾವುದು, ಶಾಶ್ವತವಾಗಿರ್ತಕ್ಕಂಥ ಕಾರ್ಯಾಂಗ ಅಂದ್ರೆ ಯಾವುದು ಅನ್ನೋದನ್ನು ನೋಡ್ಬೇಕಾಗತ್ತ. ಅಂತ ಒಂದು ವ್ಯವಸ್ಥೆಯಲ್ಲಿ ಮೊದಲಿಗೆ ಬರ್ತದ್ದು ಯಾವುದು, ರಾಜಕೀಯ ಕಾರ್ಯಾಂಗ ಅಂತೀವಿ ನಾವು. ಇದನ್ನ ಮತದಾನದ ಮೂಲಕ ಆಯ್ಕೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಯಾವುದ್ರ ಮೂಲಕ? ಮತದಾನ ಅಂತ ಕರಿತೀವಿ. ಮತದಾನದ ಮೂಲಕ ಆಯ್ಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ರಾಜಕೀಯ ಕಾರ್ಯಾಂಗ ಅಂತ ಕರಿತೀವಿ. ಅದರ ಮತದಾನದ ಮೂಲಕ ಈಗ ಗ್ರಾಮ ಪಂಚಾಯತಿ ಮಟ್ಟದಿಂದ ಹಿಡಿದು ಎಲ್ಲಿವರೆಗೆ, ಈಗ ನಡೀತಕ್ಕಂಥ ಒಂದು ಚುನಾವಣೆ ಅದಲ್ಲ, ಗ್ರಾಮ ಪಂಚಾಯತಿ ಮಟ್ಟದಿಂದ ಹಿಡಿದು ರಾಷ್ಟ್ರಪತಿಯವರ ಚುನಾವಣೆಯವರೆಗೆ, ಅಥವಾ ರಾಷ್ಟ್ರಪತಿ ಚುನಾವಣೆಯಿಂದ ಹಿಡಿದು ಗ್ರಾಮ ಮಟ್ಟದವರೆಗೆ ಏನು ನಡೀತಕ್ಕಂಥ ಒಂದು ಆಯ್ಕೆ ಪ್ರಕ್ರಿಯೆ ಅಂತೀವಲ್ಲ, ಇಲ್ಲಿ ಏನು ಮಾಡ್ತೀವಿ, ಮತದಾರರು ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ತೀವಿ. ಜನಪ್ರತಿನಿಧಿಗಳು ಏನು ಮಾಡ್ತಾರೆ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂದ್ರೆ ಗ್ರಾಮ ಮಟ್ಟದಿಂದ ರಾಷ್ಟ್ರಪತಿಯವರಿಗೆ, ರಾಷ್ಟ್ರಪತಿಯವರಿಂದ ಗ್ರಾಮ ಮಟ್ಟದವರೆಗೆ ಮಾಡಿರ್ತಕ್ಕಂಥದಕ್ಕೆ ಏನಂತ ನಾವು ರಾಜಕೀಯ ಕಾರ್ಯಾಂಗ ಅಂತ ಕರಿತೀವಿ ನಾವು. ಯಾವುದು? ರಾಜಕೀಯ ಕಾರ್ಯಾಂಗ. ನಂತರ ಶಾಶ್ವತವಾಗಿರ್ತಕ್ಕಂಥ ಕಾರ್ಯಾಂಗ, ಇದು ಶಾಶ್ವತ ಒಂದು ಆಯ್ಕೆಯನ್ನು ಹೊಂದಿರತಕ್ಕಂಥದ್ದು. ಯಾವ ರೀತಿಯಾಗಿ, ಕ್ಯಾಬಿನೆಟ್ ಕಾರ್ಯದರ್ಶಿಗಳಿಂದ ಹಿಡಿದು ಕೆಳಮಟ್ಟದ ಒಂದು ನೌಕರದಾರರು ಅಂತ ಕರಿತೀವಿ ನಾವು. ಅಂದ್ರೆ ಪ್ಯೂನಿಂದ ಹಿಡಿದು ಕ್ಯಾಬಿನೆಟ್ ಮಿನಿಸ್ಟರ್ವರೆಗೆ ಏನು ಮಾಡಿರ್ತಾ, ತನ್ನ ಅಧಿಕಾರದ ಒಂದು ನಾಗರಿಕ ಸೇವಾ ವರ್ಗವನ್ನು ಹೊಂದಿರತಕ್ಕಂಥದ್ದು ಯಾವುದು, ಶಾಶ್ವತ ಕಾರ್ಯಾಂಗ ಅಂತ ಕರಿತೀವಿ ನಾವು. ಈ ನೋಡಿರ್ಬೋದು, ಪ್ಯೂನಿಂದ ಹಿಡಿದು ಕ್ಯಾಬಿನೆಟ್ ಉನ್ನತ ದರ್ಜೆಯವರಿಗಿರ್ತಕ್ಕಂಥ ಒಂದು ಕಾರ್ಯದರ್ಶಿಗಳನ್ನು ನೋಡ್ತೀವಿ, ಸೆಕ್ರೆಟರಿಯೇಟ್ ಆಫ್ ಕ್ಯಾಬಿನೆಟ್ ಅಂತ ಕರಿತೀವಿ ನಾವು. ಅಲ್ಲಿವರೆಗೆ ಕೂಡ ನೌಕರದಾರ ವರ್ಗ ಕಾಣ್ತೀವಿ. ಅದಕ್ಕೆ ಏನಂತೀವಿ ನಾವು, ಶಾಶ್ವತವಾಗಿರ್ತಕ್ಕಂಥ ಒಂದು ಕಾರ್ಯಾಂಗ ಅಂತೀವಿ ನಾವು. ಅವ್ರೇನ್ ಮಾಡ್ತಾರ, ಪ್ರತಿಯೊಂದು ಆಡಳಿತ ವ್ಯವಸ್ಥೆ ಸಾಗಬೇಕಪ್ಪ ಅಂದ್ರೆ ನಾಗರಿಕ ವರ್ಗ ಅವಶ್ಯಕವಾಗಿ ಬೇಕೇ ಬೇಕಾಗುತ್ತ. ಅದಕ್ಕಾಗಿ ನಾಗರಿಕ ವರ್ಗ ಇಲ್ಲದಿದ್ದರೆ ಏನಾಗುತ್ತ, ಆಡಳಿತದ ಯಂತ್ರ ಸುಗಮವಾಗಿ ಸಾಗಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ನಾಗರಿಕ ವರ್ಗ ಬರಬೇಕಪ್ಪ ಅಂದ್ರೆ ಅಲ್ಲಿ ಏನಿರ್ತಾ, ಕೌಶಲ್ಯಯುತ, ವಿದ್ಯಾರ್ಹತೆ, ಈ ಥರದ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಕೌಶಲ್ಯಯುತ, ತೃಪ್ತಿ ನಿರತ, ಈ ಥರದ ಒಂದು ವ್ಯವಸ್ಥೆಯನ್ನು ನಾವು ಕಾಣಬೇಕಪ್ಪ ಅಂದ್ರೆ ಆಡಳಿತ ವರ್ಗ ತನ್ನದೇ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತ. ನಂತರ ಕಾರ್ಯಾಂಗದ ಅಧೀನದಲ್ಲಿ ಏನು ಮಾಡ್ತಾವು, ಕಾರ್ಯಗಳನ್ನು ನಿರ್ವಹಿಸ್ತಿರ್ತಾವು. ಅಂದ್ರೆ ಒಂದು ಸಚಿವ ಸಂಪುಟ ಇರ್ಬೋದು, ಆ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಇಲಾಖೆಗಳಂತ ಬರ್ತಾವು, ಸಚಿವಾಲಯಗಳಂತ ಬರ್ತಾವು. ಸಚಿವಾಲಯದಲ್ಲಿ ಅನೇಕ ಇಲಾಖೆಗಳನ್ನು ಕಾಣ್ತೀವಿ, 3-4 ಇಲಾಖೆಗಳನ್ನು ಕಾಣ್ತೀವಿ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ನಿಮ್ಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ, ಅಲ್ಲಿ ಪ್ರಾಥಮಿಕ ಅಂದ್ರೆ ಮಾಧ್ಯಮಿಕ ಮತ್ತು ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣ ಬರುತ್ತೆ. ಅದೇ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಸಚಿವಾಲಯದ ಅಡಿಯಲ್ಲಿ ಅನೇಕ ರೀತಿಯ ಇಲಾಖೆಗಳು ಏನು ಮಾಡ್ತಾವು, ಕಾರ್ಯಗಳನ್ನು ನಿರ್ವಹಿಸ್ತಿರ್ತಾವು. ಈಗ ಸಚಿವಾಲಯ ಅಂದ್ರೆ ಅದು ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂತಹ ಒಂದು ಸಿವಿಲ್ ಸರ್ವಿಸ್ಗಳನ್ನು ಅಥವಾ ನಾಗರಿಕ ಸೇವಾ ವರ್ಗವನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದರಲ್ಲಿ ಕಾರ್ಯಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಣೆ, ನಂತರ ಪ್ರತಿ ಸಚಿವರು ಇಲಾಖೆಯ ಉಸ್ತುವಾರಿಯನ್ನು ವಹಿಸಿರ್ತಾರೆ. ನಾ ಸಚಿವಾಲಯ ಹೇಳಿದ್ನಲ್ಲ, ಒಂದೊಂದು ಇಲಾಖೆಗೆ ಒಂದೊಂದು ಸಚಿವಾಲಯ ಇರುತ್ತಾ, ಆ ಸಚಿವಾಲಯದ ಒಂದು ಕಾರ್ಯವನ್ನು ವಹಿಸೋದನ್ನು ನೋಡ್ತೀವಿ ನಾವು. ಈಗ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ರಸ್ತೆ ಸಚಿವರು ಯಾರಾದ್ರಪ್ಪ ಈಗ ಅಂದ್ರೆ ಸಾರಿಗೆ ಅಥವಾ ಅಂತಂದು ನಿತಿನ್ ಗಡ್ಕರಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಸಚಿವ ಸಂಪುಟಗಳನ್ನು ನಾವು ನೋಡ್ತಾ ಇರ್ತೀವಿ. ಅದರಲ್ಲಿ ಅನೇಕ ಇಲಾಖೆಗಳು ಬರ್ತಾವು, ಬಂದರು ಇಲಾಖೆ, ಒಳನಾಡ ಸಾರಿಗೆ ಅಂತಂದು ಬರ್ತಾ,
ಆ ಥರ ವ್ಯವಸ್ಥೆಯನ್ನು ನಾವು ಇಲಾಖೆಗಳನ್ನಾಗಿ ಕಾಣ್ತೀವಿ. ಅಲ್ಲಿ ಮುಖ್ಯವಾಗಿ ಸಾರಿಗೆ ಸಚಿವ ಅಂದರೆ ಒಬ್ಬರೇ ಇರ್ತಾರೆ, ಆ ಸಾರಿಗೆ ಸಚಿವ ನಂತರ ಈ ಥರದ ಅಧಿಕಾರಿಗಳನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಪ್ರತಿ ಸಚಿವರು ಇಲಾಖೆ ಉಸ್ತುವಾರಿಯನ್ನು ವಹಿಸ್ತಿರ್ತಾರೆ. ಇಲಾಖೆಗಳ ಅಪಾರ ಸಂಖ್ಯೆಯಲ್ಲಿ ಏನಿರ್ತಾ ನಾಗರಿಕ ಸಿಬ್ಬಂದಿ ವರ್ಗ ಇರ್ತಾ, ಅಲ್ಲಿ ಒಂದು ಆಡಳಿತ ಯಂತ್ರ ಇಲಾಖೆಗಳು ಮತ್ತು ಸಚಿವಾಲಯಗಳು ಕಾರ್ಯನಿರ್ವಹಿಸ್ತಾವಂದ್ರೆ ಅಲ್ಲೇನಿರ್ತಾ ನಾಗರಿಕ ಸೇವಾ ವರ್ಗದವರ ಒಂದು ಪಾತ್ರ ಮಹತ್ವದ್ದಾಗಿರ್ತಾ. ಅದೇ ರೀತಿಯಾಗಿ ನಾಗರಿಕ ವರ್ಗದ ಒಂದು ಸರ್ಕಾರದ ಒಂದು ಆಡಳಿತದ ಒಂದು ನಿರ್ವಹಣೆಯನ್ನು ಮಾಡ್ತಕ್ಕಂಥವ್ರು ಯಾವುದು, ಆಡಳಿತದ ಒಂದು ನಿರ್ವಹಣೆಯನ್ನು ಮಾಡ್ತಕ್ಕಂಥವ್ರು ಯಾರು, ಅಲ್ಲಿರ್ತಕ್ಕಂಥ ನಾಗರಿಕ ಸೇವಾ ವರ್ಗ ಅಂತ ಕರಿತೀವಿ ನಾವು. ಹಾಗಾದ್ರೆ ಆರ್ ಜಿ ಗೆಟಲ್ ಇರ್ಬೋದು, ಈ ಎ ಗ್ಲಾಡಿನ್ ಅವರ ಪ್ರಕಾರ ಇರ್ಬೋದು, ಹಾಗಾದ್ರೆ ನಾಗರಿಕ ಸೇವಾ ವರ್ಗ ಅಂದ್ರೇನು? ಹಾಗಾದ್ರೆ ನಾಗರಿಕ ಸೇವಾ ವರ್ಗ ಅಂದ್ರೆ ನೀವು ಸಾಮಾನ್ಯವಾಗಿ ಹೇಳ್ಬೋದು ಅಂದ್ರೆ ಕೌಶಲ್ಯಯುಕ್ತ ವಿದ್ಯಾರ್ಹತೆ ಉಳ್ಳ ಇರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ನಡೆಸ್ತಕ್ಕಂಥವ್ರಿಗೆ ಏನೈತೆ ನಾವು ನಾಗರಿಕ ಸೇವಾ ವರ್ಗ ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ಹಾಗಾದ್ರೆ ಆರ್ ಜಿ ಗೆಟಲ್ ಅವರ ಪ್ರಕಾರ ಯಾರು, ಆರ್ ಜಿ ಗೆಟಲ್ ಅವರ ಪ್ರಕಾರ ನಾಗರಿಕ ಸೇವೆಗಳು ಅಂದ್ರೆ ಏನು? ಇವರ ಪ್ರಕಾರ ನಾಗರಿಕ ಸೇವಾ ವರ್ಗ ಎಂದರೆ ಯಾವುದು, ನಾಗರಿಕ ಸೇವಾ ವರ್ಗ ಎಂದರೆ ವಿವಿಧ ಇಲಾಖೆ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಾಮಾನ್ಯ ಸಿಬ್ಬಂದಿ ವರ್ಗವಾಗಿರುತ್ತದೆ. ಇದೇನಪ್ಪ ಅಂದ್ರ ನಾಗರಿಕ ಸೇವಾ ವರ್ಗ ಅಂದ್ರ ವಿವಿಧ ಇಲಾಖೆಯ ಅಡಿಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಒಂದು ಸಾಮಾನ್ಯ ಸಿಬ್ಬಂದಿ ವರ್ಗಕ್ಕೆ ಏನೈತೆ ನಾವು ನಾಗರಿಕ ಸೇವಾ ವರ್ಗ ಅಂತ ಕರಿತೀವಿ. ಅಂದ್ರ ನಾಗರಿಕ ಒಂದು ಸೇವಾ ವರ್ಗ ಅಂತ ಕರಿತೀವಿ. ಯಾರ ಪ್ರಕಾರ? ಗೆಟಲ್ ಅವರ ಪ್ರಕಾರ. ನಂತರ ಈ ಎ ಗ್ಲಾಡೆನ್ ಅವರ ಪ್ರಕಾರ ನಾಗರಿಕ ಸೇವಾ ವರ್ಗ ಅಂದ್ರೆ ಏನಪ್ಪ ಅಂದ್ರ ನಾಗರಿಕ ಸೇವೆಯು ನಿರಂತರವಾದ ಆಡಳಿತಾತ್ಮಕ ವ್ಯವಸ್ಥೆಯು ಸಂಘಟನೆಯಾದ ಅಂತರ್ ಸಂಬಂಧಿ ಅಧಿಕಾರ ಉಳ್ಳ ಸೇವೆಯಾಗಿದೆ. ಇಲ್ಲಿ ಆಡಳಿತ ಯಂತ್ರ ಅಂದ್ರ ನಾಗರಿಕ ಸೇವೆಗಳು ನಿರಂತರವಾಗಿರ್ತಕ್ಕಂಥದ್ದು, ಕಂಟಿನ್ಯೂಯಸ್ ಪ್ರೋಗ್ರೆಸ್ ಅಂತ ಕರಿತೀವಲ್ಲ, ನಿರಂತರವಾಗಿರ್ತಕ್ಕಂಥ ಆಡಳಿತಾತ್ಮಕ ವ್ಯವಸ್ಥೆ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಏನಿರ್ತಿಲ್ಲ, ವ್ಯವಸ್ಥಿತವಾಗಿರ್ತ ಸಂಘಟನೆ ಕೂಡ ಕ್ರಮಬದ್ಧತೆಯಲ್ಲಿರ್ತ. ನಂತರ ಅಂತರ್ ಸಂಬಂಧದ ಒಂದು ಅಧಿಕಾರಿಗಳು, ಒಂದು ಸಚಿವಾಲಯದ ಇಲಾಖೆ ಅಧಿಕಾರಿಗಳು ಈ ಇಲಾಖೆ ಮತ್ತು ಆ ಇಲಾಖೆ ಅಧಿಕಾರಿಗಳ ನಡುವೆ ಏನಿರ್ತ ಅಂತರ್ ಸಂಬಂಧ ಇರ್ತ, ಇಲಾಖೆಗಳ ನಡುವೆ ಏನಿರ್ತ ಅಂತರ್ ಸಂಬಂಧಗಳಿರ್ತವೆ. ಅಂತರ್ ಸಂಬಂಧದ ಮೂಲಕ ಸಮನ್ವಯತೆಯಿಂದ ಮಾತ್ರ ಅಲ್ಲಿ ಏನಾಗುತ್ತ ಆಡಳಿತ ಸೇವಾ ವರ್ಗದ ಒಂದು ಕಾರ್ಯ ಯಶಸ್ವಿಯಾಗಕ್ಕೆ ಸಾಧ್ಯವಾಗುತ್ತ. ಏನಾದರೂ ಒಂದು ಇಲಾಖೆ ಮತ್ತೊಂದು ಇಲಾಖೆ ಏನಾದರೂ ಭಿನ್ನಾಭಿಪ್ರಾಯ ಇತ್ತಂದ್ರೆ ಏನಾಗುತ್ತದೋ ಆಡಳಿತ ವ್ಯವಸ್ಥೆ ಏನಾಗುತ್ತ ಕುಂಠಿತವಾಗುತ್ತ. ಆ ಕುಂಠಿತವನ್ನು ತಪ್ಪಿಸುವ ಸಲುವಾಗಿ ಏನಿರ್ತ ಅಂತರ್ ಸಂಬಂಧವನ್ನು ನಾವು ಅಧಿಕಾರಿಗಳ ಜೊತೆ ಇರ್ತೈತಿ. ನಂತರ ಈ ನಾಗರಿಕ ಸೇವಾ ವರ್ಗವನ್ನು 1600 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. 1860 ಏನಾಗಿತ್ತು ನಾಗರಿಕ ಸೇವೆಯನ್ನು ಜಾರಿಗೆ ತರಬೇಕು ಹಂಗೆ ಅಂತ ಹೇಳಿತು. ಆದ್ರೆ ಸತ್ಯೇಂದ್ರನಾಥ್ ಟ್ಯಾಗೋರ್ ಅಂತಂದು ಇವ್ರು ಏನು ಮಾಡಿದರು 1863 ಐ ಸಿ ಎಸ್ ಪರೀಕ್ಷೆ ಅಂತ ಕರಿತೀವಿ ನಾವು, ಇಂಡಿಯನ್ ಸಿವಿಲ್ ಸರ್ವಿಸ್. ಬ್ರಿಟಿಷರ್ ನಡೆಸ್ತಕ್ಕಂತಹ ಕಠಿಣವಾಗಿರ್ತಕ್ಕಂಥ ಪರೀಕ್ಷೆ ಯಾವುದಪ್ಪ ಆಗಿತ್ತು, ಐ ಸಿ ಎಸ್ ಅಂದ್ರ ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಗಾಗಿ 1861-69 ಮೊದಲ ಭಾರತೀಯನಾಗಿರ್ತಕ್ಕಂಥವ್ರು ಯಾರು, ಸತ್ಯೇಂದ್ರನಾಥ್ ಟ್ಯಾಗೋರ್. ಇವರೇನಿತ್ತು ಫಸ್ಟ್ ಐ ಎ ಎಸ್ ಆಫೀಸರ್ ಅಂತ ಕರಿತೀವಿ ನಾವು, ಹಿಂದೆ ಐ ಸಿ ಎಸ್ ಅಂತ ಕರಿತಿದ್ರು ಇಂಡಿಯನ್ ಸಿವಿಲ್ ಸರ್ವಿಸ್, ಈಗ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಕರಿತೀವಿ ನಾವು. ಹಾಗಾದ್ರೆ ಐ ಸಿ ಎಸ್ ಅಂದ್ರೆ ಏನು, ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಕರಿತೀವಿ. ಹಾಗಾದ್ರೆ ಐ ಎ ಎಸ್ ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಐ ಪಿ ಎಸ್ ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್, ಐ ಎಫ್ ಎಸ್ ಅಂದ್ರೆ ಇಂಡಿಯನ್ ಫಾರಿನ್ ಸರ್ವಿಸ್, ಅದೇ ರೀತಿಯಾಗಿ ಫಾರೆಸ್ಟ್ ಸರ್ವಿಸ್ ಕೂಡ ಬರುತ್ತೆ, ಐ ಆರ್ ಎಸ್ ಅಂದ್ರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್, ನಂತರ ಕರ್ನಾಟಕಕ್ಕೆ ಬಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕೆ ಪಿ ಎಸ್ ಅಂದ್ರೆ ಕರ್ನಾಟಕ ಪೊಲೀಸ್ ಸರ್ವಿಸ್. ಈ ಥರದ ಒಂದು ನಾಗರಿಕ ಸೇವಾ ವರ್ಗವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತಾ. ಹಾಗಾದ್ರೆ ಈ ನಾಗರಿಕ ಸೇವಾ ವರ್ಗದ ಒಂದು ಪೀಠಿಕೆ ಇರ್ಬೋದು, ಅದರ ಒಂದು ಅರ್ಥ ಇರ್ಬೋದು, ಅದರ ಒಂದು ವ್ಯಾಖ್ಯೆಗಳನ್ನು ನೋಡಿದ್ವಿ, ಹೌದಾ?
ಹಾಗಾದ್ರೆ ಆಧುನಿಕ ನಾಗರಿಕ ಸೇವಾ ವರ್ಗ ಅಂದ್ರೆ ಮಾಡರ್ನ್ ಆಗಿರ್ತಕ್ಕಂಥ ಒಂದು ಸಿವಿಲ್ ಸರ್ವಿಸ್ ಸ್ಟಾಫ್ ಅಂತ ಕರಿತೀವಿ, ಹೌದಾ? ನಾಗರಿಕ ಸೇವಾ ವರ್ಗದ ಒಂದು ಲಕ್ಷಣಗಳೇನು? ಆ ಲಕ್ಷಣಗಳಲ್ಲಿ ವೃತ್ತಿ ನಿರತ ವರ್ಗ ಅಂದ್ರೆ ಪ್ರೊಫೆಷನಲ್ ಬಾಡಿ ಅಂತ ಕರಿತೀವಿ ನಾವು. ನಂತರ ಅಧಿಕಾರ ಶ್ರೇಣಿ, ರಾಜಕೀಯ ತಟಸ್ಥ ಅಂದ್ರೆ ಅನಾಮಕತ್ವ ಅಂದ್ರೆ ತೆರೆಮರೆಯಲ್ಲಿ ಕೆಲಸ ಮಾಡೋದು. ನೆಕ್ಸ್ಟ್ ನಿಷ್ಪಕ್ಷಪಾತತೆ, ಸೇವಾ ಮನೋಭಾವ, ಕಾಯಂ ಅಥವಾ ಶಾಶ್ವತ, ಕಾನೂನಿನ ಒಂದು ಮಿತಿ, ವಿಶೇಷ ತರಬೇತಿಗಳು ಅಂದ್ರೆ ಈ ಥರದ ಒಂದು ಲಕ್ಷಣಗಳಂದ್ರೆ 9 ಲಕ್ಷಣಗಳನ್ನು ಬರ್ತೇನೆ. ನಾಳೆ ನಿಮ್ಗೆ ಏನಂತ ಕೇಳ್ತಾನೆ, ಆಧುನಿಕ ನಾಗರಿಕ ಸೇವೆಗಳ ಒಂದು ಲಕ್ಷಣ ಬರೀರಿ ಅಂದ್ರೆ ಈ 9 ಅಂಶಗಳನ್ನು ಬರೀಬೇಕು 5 ಅಂಕಕ್ಕೆ. 10 ಅಂಕಕ್ಕೆ ಏನು ಕೇಳ್ತಾನೆ, ನಾಗರಿಕ ಸೇವಾ ವರ್ಗದ ಅರ್ಥ, ವ್ಯಾಖ್ಯಾನಗಳು ಮತ್ತು ಸ್ವರೂಪವನ್ನು ವಿವರಿಸಿ ಅಂತ ಕೇಳ್ತಾನೆ ನಿಮ್ಗೆ 10 ಅಂಕದ ಒಂದು ಪ್ರಶ್ನೆಗೆ. ಆವಾಗ ಈ ಎಲ್ಲ ಅಂಶಗಳನ್ನು ಬರೆದು ಇವನಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಅಂದ್ರೆ ವಿವರಣೆ ಬರೆದಾಗ ಮಾತ್ರ, ವಿವರಣೆ ಬರೆದು ಕನ್ಕ್ಲೂಷನ್ ಬರಿಬೇಕು, ಅಂದ್ರೆ ಉಪಸಂಹಾರ ಬರೆದಾಗ ಮಾತ್ರ ನಿಮ್ಗೆ ಪೂರ್ಣವಾಗಿರ್ತಕ್ಕಂಥದ್ದನ್ನು ಅಂಕ ಬರ್ತಾ. ಇದು ವೃತ್ತಿ ನಿರತವಾಗಿರ್ತಕ್ಕಂಥದ್ದು. ಈಗ ನಾಗರಿಕ ಸೇವಾ ವರ್ಗ ಏನೈತಪ್ಪ ಅಂದ್ರೆ ನಿಪುಣರು, ಕೌಶಲ್ಯಯುತವರು ಹಾಗೂ ದಕ್ಷತೆಯಿಂದ ಕೂಡಿರ್ತಕ್ಕಂಥ ಆಡಳಿತ ವರ್ಗ ಅಂತ ನಾವು ಯಾಕೆ ಹೇಳು, ವೃತ್ತಿಯಲ್ಲಿ ತಮ್ಮ ಅಂದ್ರೆ ಯಾವ ರೀತಿ ಆಡಳಿತಾತ್ಮಕ ಕೌಶಲ್ಯ ಉಳ್ಳ ಅಂದ್ರೆ ಜ್ಞಾನಾತ್ಮಕವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಏನಾಗಿರ್ತಾರೆ ಇವರು, ಕಾಯಂ ಉದ್ಯೋಗ ಹೊಂದಿದ, ಸಂಭಾವನೆ ಪಡೆಯುವ, ಕೌಶಲ ಉಳ್ಳ ವೃತ್ತಿ ನಿರತ ಅಧಿಕಾರಿಗಳ ಒಂದು ಸಮುದಾಯವೇ ಏನಂತ ನಾವು ನಾಗರಿಕ ಸೇವಾ ವರ್ಗ ಅಂದ್ರೆ ಒಂದು ಕೌಶಲ ಇರ್ತಾ ಅವರಲ್ಲಿ ಒಂದು ಸ್ಕಿಲ್ ಇರ್ತಾ, ಆ ಸ್ಕಿಲ್ಲು ವಿತ್ ಅವರಲ್ಲಿ ತಗೊಳ್ಕೊಳ್ತಕ್ಕಂಥ ಒಂದು ವೇತನಗಳಿರ್ಬೋದು, ಅದೇ ರೀತಿಯಾಗಿ ಅವ್ರು ಪಡಿತಕ್ಕಂಥ ಒಂದು ವೃತ್ತಿ ನಿರತ ತರಬೇತಿಗಳಿರ್ಬೋದು, ಇವುಗಳ ಮೂಲಕ ಆಡಳಿತದ ಒಂದು ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ವೃತ್ತಿ ನಿರತ ಒಂದು ವರ್ಗ ಯಾವುದಪ್ಪ ಅಂದ್ರೆ ಅದು ನಾಗರಿಕ ಸೇವಾ ವರ್ಗ ಅಂತಂದು ನಾವು ಕರಿತೀವಿ. ಹಾಗಾದ್ರೆ ನಾಗರಿಕ ಸೇವಾ ವರ್ಗದ ಒಂದು ವೃತ್ತಿ ನಿರತ ಒಂದು ವರ್ಗವಾಗೈತಿ. ನಂತರ ಅಧಿಕಾರ ಶ್ರೇಣಿ ಪದ್ಧತಿ ಅಂತೀವಿ ನಾವು, ಅಂದ್ರೆ ಅಧಿಕಾರ ಶ್ರೇಣಿ ಏನೇ ಅಂತೀವಿ ನಾವು, ಒಬ್ಬ ಕೆಳಮಟ್ಟದ ಅಂದ್ರೆ ಕೆಳಗಿನ ನೌಕರದಾರರಿಂದ ಹಿಡಿದು ಉನ್ನತವಾಗಿರ್ತಕ್ಕಂಥ ಒಂದು ಕ್ಯಾಬಿನೆಟ್ ಸಚಿವರ ತನಕ ಅಧಿಕಾರದ ಒಂದು ಶ್ರೇಣಿಯನ್ನು ನಾವು ಕಾಣ್ತೀವಿ. ಒಂದು ನಿಯಮದಡಿ ಏನೈತೀವಿ ಜಾರಿಗೆ ತರ್ತೀವಿ. ಅಂದ್ರೆ ನಾಗರಿಕ ಸೇವಾ ವರ್ಗದ ಅಧಿಕಾರಿಗಳೇನಾಗಿರ್ತಾರ, ವಿವಿಧ ಹಂತಗಳ ಮೂಲಕ ವಿಂಗಡಣೆ ಆಗಿರ್ತ, ಆ ನಿಯಮದಡಿಯಲ್ಲಿ ಏನು ಮಾಡ್ತಾರ, ಕಾರ್ಯವನ್ನು ನಿರ್ವಹಿಸ್ತಾರ. ಏ ದರ್ಜೆಯ ಒಂದಂದ್ರೆ ಸಚಿವ ಸಂಪುಟ ದರ್ಜೆ ಕಾರ್ಯದರ್ಶಿಗಳು, ಅದೇ ರೀತಿಯಾಗಿ ಕಾರ್ಯದರ್ಶಿಗಳು, ಅದೇ ಇಲಾಖೆ ಕಾರ್ಯದರ್ಶಿಗಳು, ಈ ಥರದ ಒಂದು ವ್ಯವಸ್ಥೆಯನ್ನು ನಾವು ನೋಡುತ್ತಾ ಹೋಗ್ತೀವಿ. ಪ್ರತಿಯೊಬ್ಬರು ನಾಗರಿಕ ಸಿಬ್ಬಂದಿ ಏನಾಗಿರ್ತಾರ, ತಮ್ಮ ಅಧಿಕಾರ ಅಂದ್ರೆ ಕೆಳಮಟ್ಟದ ಅಧಿಕಾರದಿಂದ ಉನ್ನತ ಮಟ್ಟದ ಅಧಿಕಾರದಿರ್ತ. ಉನ್ನತ ಅಧಿಕಾರಿಗಳೇನು ಮಾಡ್ತಾರ, ಆದೇಶಗಳನ್ನು ನೀಡ್ತಕ್ಕಂಥವ್ರು, ಆ ಆದೇಶಗಳನ್ನು ಪರಿಪಾಲನೆ ಮಾಡ್ತಕ್ಕಂಥವ್ರು ಏನಾಗಿರ ಯಾವುದು ನಾಗರಿಕ ಸೇವಾ ವರ್ಗದ ಸಿಬ್ಬಂದಿ ಅವರು ಏನು ಮಾಡಬೇಕು, ಅವನ್ನ ಪಾಲಿಸ್ಬೇಕಾಗತ್ತಾ. ಆ ಮೇಲಾಧಿಕಾರಿಗಳ ಒಂದು ಕೆಳಗಿನ ಅಧಿಕಾರಿಗಳೇನು ಹೋಗ್ತೈತಿ, ಆ ಅಂಶಗಳನ್ನು ಆ ನಿಯಮಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಅವನ ಗಮನಿಸ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಅಗತ್ಯ ದರ ಆಡಳಿತಾತ್ಮಕವಾಗಿರ್ತಕ್ಕಂಥ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಆಡಳಿತದ ಒಂದು ನಿರ್ವಹಣೆಯನ್ನು ಸ್ಪಷ್ಟವಾಗಿ ಮಾಡೋದು, ಅದು ಏನಾಗುತ್ತಾ ಅಧಿಕಾರದ ಒಂದು ಶ್ರೇಣಿ ಅಂತ ಕರಿತೀವಿ ನಾವು. ಅಂದ್ರೆ ಅಧಿಕಾರದ ಒಂದು ಶ್ರೇಣಿಯನ್ನು ಕಾಣ್ತೀವಿ. ನಂತರ ರಾಜಕೀಯ ತಟಸ್ಥತೆ, ಪೊಲಿಟಿಕಲ್ ನ್ಯೂಟ್ರಾಲಿಟಿ ಅಂತ ಕರಿತೀವಿ ನಾವು. ಅಂದ್ರೆ ಪೊಲಿಟಿಕಲ್ ನ್ಯೂಟ್ರಾಲಿಟಿ ಅಂದ್ರೆ ಯಾವ ರೀತಿ ರಾಜಕೀಯವಾಗಿ ತಟಸ್ಥವಾಗಿ ಉಳಿಯೋದು. ಇಲ್ಲಿ ನಾಗರಿಕ ಸಿಬ್ಬಂದಿ ವರ್ಗ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ರಾಜಕೀಯ ಅಂದ್ರೆ ರಾಜಕೀಯವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ದೂರ ಇರ್ತಾರೆ, ಅವ್ರು ಏನು ಮಾಡಲ್ಲ ಭಾಗವಹಿಸುವುದಿಲ್ಲ. ಅಧಿಕಾರಿಗಳೇನು ರಾಜಕೀಯ ಪಕ್ಷಗಳು ಬದಲಾಗ್ತತಿ, ಆದ್ರೆ ನಾಗರಿಕ ಸೇವಾ ವರ್ಗದ ಒಂದು ಸಿಬ್ಬಂದಿಗಳು ಯಾವಾಗಲೂ ಅರೆ ಇರ್ತಾರ. ಆದ್ರೆ ಅವರ ಅಧಿಕಾರವಧಿ ಎಷ್ಟಿರ್ತ, ಶಾಶ್ವತ ಆಗಿರ್ತ ಸಿಬ್ಬಂದಿ ವರ್ಗದವ್ರದ್ದು. ಆದರೆ ರಾಜಕೀಯ ಬಂದಿರತಕ್ಕಂಥ ಒಂದು ವ್ಯಕ್ತಿಗಳೇನಿರ್ತಾರ, ತಮ್ಮ ಅಧಿಕಾರಾವಧಿಯಲ್ಲಿ ಮಾತ್ರ ಇವರು ಕಡಿಮೆ ಅಂದ್ರೆ ಕಡಿಮೆ ಅವಧಿಯಲ್ಲಿ ತಮ್ಮ ಕೆಲಸವನ್ನು ಮುಗಿಸ್ತಾರ ಅಂಥದ್ದನ್ನು ಕಾಣ್ತೀವಿ ನಾವು. ಆದರೆ ಶಾಶ್ವತವಾಗಿರ್ತಕ್ಕಂಥದ್ದು ಯಾವುದು, ನಾಗರಿಕ ಸೇವಾ ವರ್ಗ ಅಂತ ಕರಿತೀವಿ ನಾವು. ಇದು ಬದಲಾಗುವುದಿಲ್ಲ, ತನ್ನ ಕರ್ತವ್ಯಕ್ಕೆ ಎಂದಿಗೂ ಧಕ್ಕೆ ಆಗದಂತೆ ರಾಜಕೀಯದಲ್ಲಿ ಪಾಲ್ಗೊಳ್ಳುವಂತೂ ಮಾಡುವುದಿಲ್ಲ, ಅದರಿಂದ ದೂರ ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದಕ್ಕಾಗಿ ಒಂದು ರಾಜಕೀಯ
ತಾಟಸ್ಥ್ಯ ಅಂತ ಕರಿತೀವಿ ನಾವು. ನೆಕ್ಸ್ಟು ಅನಾಮಕತಿ ಅಂದ್ರೆ ಅನಾಮಕತ್ವ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಯಾವುದಪ್ಪ, ಇಲ್ಲಿ ನಾಗರಿಕ ಸಿಬ್ಬಂದಿ ವರ್ಗ ಏನು ಮಾಡ್ತಾ, ತೆರೆಮರೆಯಲ್ಲಿ ಕೆಲಸವನ್ನು ಮಾಡ್ತಿರ್ತಾ. ಈಗ ಒಂದು ಸಚಿವಾಲಯ ಇರುತ್ತಾ, ಆ ಸಚಿವಾಲಯದಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ನಾವು ನೋಡ್ಬೋದು. ಅವ್ರು ಏನು ಮಾಡ್ತಾರೆ, ತೆರೆಮರೆಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಅಂದ್ರೆ ಮೇನು ತಮ್ಮ, ಈಗ ಉದಾಹರಣೆಗೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ನಾವು ನೋಡ್ಬೋದು. ಅದರಲ್ಲಿ ಶಿಕ್ಷಣ ಸಚಿವರು ಏನು ಮಾಡ್ತಾರೆ, ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಪ್ರಕಟಣೆ ಮಾಡ್ತಾರೆ. ಅಲ್ಲಿ ವಿದ್ಯಾರ್ಥಿಗಳ ಸಾಧನೆ ಮೇಲ್ಗೈ ಆಗಿತ್ತಂದ್ರೆ ಅಲ್ಲಿ ಪ್ರಶಂಸೆಯ ಭಾವನೆ ಬರ್ತಾ. ಅದರ ಒಂದು ತೆರೆಮೇರೆ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಯಾರು, ಆಡಳಿತದ ಸಿಬ್ಬಂದಿ ವರ್ಗದವರು. ಆದ್ರೆ ಅದನ್ನ ಅನೌನ್ಸ್ಮೆಂಟ್ ಮಾಡ್ತಕ್ಕಂಥವ್ರು ಯಾರು, ಸಚಿವರು. ಆ ಸಚಿವ ಎಲ್ಲ ಮಾಡಿರ್ತಕ್ಕಂಥ ಕಾರ್ಯ ಯಾರಿಗೆ ಸಲ್ಲುತ್ತಾ, ಸಚಿವರಿಗೆ ಸಿಗುತ್ತಾ. ಆ ಸಚಿವರ ಹಿಂದೆ ತೆರೆಮೇರೆಯ ಒಂದು ಕೆಲಸವನ್ನು ಮಾಡ್ತಕ್ಕಂಥವ್ರು ಯಾರು, ಈ ಸಿಬ್ಬಂದಿ ವರ್ಗ ಅಂತ ಕರಿತೀವಿ ನಾವು. ಯಾವುದು ರಾಜಕೀಯ ಅಂದ್ರೆ, ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ರಾಜಕೀಯ ಹೆಸರನ್ನು ಬರಲಾರ್ದಂಗೆ, ಅಂದ್ರೆ ಆಡಳಿತದ ಒಂದು ನಿರ್ವಹಣೆಯನ್ನು ನಾಗರಿಕ ಸೇವಾ ವರ್ಗ ಏನು ಮಾಡ್ತಾ ಮಾಡ್ತಿರ್ತಾ. ಅಂದ್ರೆ ಅವರು ಒಂದು ಪ್ರಶಂಸೆಯ ಭಾವನೆ ಇರ್ಬೋದು, ಇವುಗಳನ್ನು ನೋಡಿರ್ತೀವಿ. ಅದೇ ರೀತಿಯಾಗಿ ಆ ಇಲಾಖೆ, ಈಗ ಶಿಕ್ಷಣ ಇಲಾಖೆ ಅಂದ ನಾವು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತಂದೆ, ಅವರು ಉತ್ತಮ ರಿಸಲ್ಟ್ ಬಂದ್ರೆ ಅವರು ಪ್ರಶಂಸೆ ಮಾಡ್ತಾರೆ, ಅದೇ ರೀತಿ ಅವರಿಗೆ ಹೆಮ್ಮೆ ಆಗುತ್ತೆ. ಅದೇ ರೀತಿಯಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಆ ವರ್ಷದಲ್ಲಿ ಕೆಳಮಟ್ಟದ ಶೂನ್ಯ ಸಾಧನೆಯನ್ನು ಮಾಡಿದರೆ ಏನಾಗುತ್ತದು, ಆ ಇಲಾಖೆಗೆ ಬರ್ತಕ್ಕಂಥ ಒಂದು ಅದರ ಜವಾಬ್ದಾರಿನ ಯಾರು ಹೋಗ್ತಾರ, ಅಲ್ಲಿರ್ತಕ್ಕಂಥ ಸಚಿವರೇ ಹೋಗ್ತಾರ. ಆದರೆ ಅಲ್ಲಿ ಕಾರ್ಯನಿರ್ವಹಿಸತಕ್ಕಂಥವ್ರ ಸಿಬ್ಬಂದಿ ಮೇಲೆ ಕೂಡ ಪರಿಣಾಮ ಬೀರುತ್ತಾ. ಈ ಥರದ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಸಿಬ್ಬಂದಿಯ ಉಳಿತಾಯ ಆಗುತ್ತೆ, ಕೆಲಸಕ್ಕಾಗಿ ಪ್ರಶಂಸೆ ಏನಾದರೂ ಅಸಂಭವಗಳು ನಡೆದು ಹೋದ್ರ ಇಲ್ಲಿ ಸಚಿವರೇ ಏನಾಗ್ತಾರ ಅನ್ವಯಿಸ್ತದೆ, ವಿನಃ ಇಲ್ಲಿ ಯಾವುದೇ ರೀತಿಯಾಗಿ ನಾಗರಿಕ ಸೇವಾ ವರ್ಗಕ್ಕೆ ಧಕ್ಕೆ ಆಗುವುದಿಲ್ಲ. ಅವ್ರು ಏನು ಮಾಡ್ತಾರ, ತಮ್ಮದೇ ಆಗಿರ್ತಕ್ಕಂಥ ಒಂದು ಸಿಬ್ಬಂದಿಯಾಗಿ ಕಾರ್ಯವನ್ನು ಮಾತ್ರ ನಿರ್ವಹಿಸ್ತಿರ್ತಾರ. ನಂತರ ನಿಷ್ಪಕ್ಷಪಾತತೆ ಅಂತೀವಿ. ಏನಿದು ನಿಷ್ಪಕ್ಷಪಾತತೆ ಅಂದ್ರೆ, ನಾಗರಿಕ ಸೇವಾ ವರ್ಗ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕಾದ್ರೆ ಗುಂಪುಗಾರಿಕೆ ಇರ್ಬೋದು, ಅದೇ ರೀತಿಯಾಗಿ ಸಮಾಜದ ಯಾವುದೇ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು ಅಥವಾ ವಿಶೇಷ ಪ್ರಾತಿನಿಧ್ಯವನ್ನು ಹೊಂದಿರತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾರದೆ ಎಲ್ಲರೂ ಸರಿ ಸಮಾನ ದೃಷ್ಟಿಯಲ್ಲಿ, ಅಂದ್ರೆ ಸಮಾನ ದೃಷ್ಟಿಯಲ್ಲಿ ಏನು ಮಾಡ್ತಾರೆ, ಯಾವುದೇ ರೀತಿಯಾಗಿ ಗುಂಪುಗಾರಿಕೆ ಮಾಡೋದಾಯಿತು, ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಂಘಟನೆಗಳನ್ನು ಮಾಡುವುದಾಯಿತು, ಈ ಥರದ ಮಾಡದೆ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಮೂಲಕ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಆ ಕಾರ್ಯಗಳನ್ನು ಸರಿಯಾಗಿ ಮಾಡಿದ್ರೆ ಅಲ್ಲಿ ಒಂದು ಆಡಳಿತದ ವ್ಯವಸ್ಥೆ ಏನಾಗುತ್ತೆ, ಸರಾಗವಾಗಿ ಸಾಗುತ್ತೆ. ಅಂದ್ರೆ ಕಾಳಜಿಯನ್ನು ಅಭಿವೃದ್ಧಿ ದೃಷ್ಟಿಯಲ್ಲಿ ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ಸಮಾಜದ ಒಂದು ಕಾನೂನು ಅಡಿಯಲ್ಲಿ ಇವ್ರು ಏನು ಮಾಡ್ತಾ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಅದಕ್ಕಾಗಿ ನೀತಿ ನಿಯಮಗಳ ಮೇಲೆ ಮಾಡ್ತಾ ಕಾರ್ಯವನ್ನು ಮಾಡಬೇಕು. ಅಂದಾಗ ಮಾತ್ರ ಅದು ತನ್ನ ನಿಷ್ಪಕ್ಷತೆಯನ್ನು ಕಾಪಾಡಿದಂಗಾಗುತ್ತೆ. ನಂತರ ಸೇವಾ ಮನೋಭಾವ ಅಂತೀವಿ ನಾವು. ಏನಿದು ಸೇವಾ ಮನೋಭಾವ ಅಂದ್ರೆ, ಇದು ಅವರು ತಮ್ಮದು ಕರ್ತವ್ಯಕ್ಕಾಗಿ ಸದಾ ತಮ್ಮ ಮನೋಭಾವನವನ್ನು ಅಥವಾ ಕಲ್ಯಾಣಕ್ಕಾಗಿ, ಜನರ ಒಂದು ಕರ್ತವ್ಯದ ಕಲ್ಯಾಣಕ್ಕಾಗಿ ಸದಾ ನಿರಂತರವಾಗಿ ಕರ್ತವ್ಯ ನಿರ್ವಹಣೆಯನ್ನು ಮಾಡಬೇಕು. ಸಾರ್ವಜನಿಕರಿಗೆ ನೀಡತಕ್ಕಂಥ ಸೇವೆಗಳನ್ನು ಸರಿಯಾಗಿ ಪಾಲನೆ ಮಾಡುವುದಾಯಿತು, ಅಂದ್ರೆ ಅವರ ಒಂದು ಕಾಳಜಿ ಮಾಡೋದಾಯಿತು, ಆ ಸಾರ್ವಜನಿಕರಿಗಾಗಿ ಬಂದಿರತಕ್ಕಂಥ ಅಹವಾಲುಗಳನ್ನು ಸ್ವೀಕರಿಸತಕ್ಕಂಥದ್ದು, ಅಲ್ಲೇನಿರಬೇಕು ಸೇವೆ ಮಾಡ್ತಕ್ಕಂಥ ಒಂದು ಸೇವಾ ಮನೋಭಾವನೆ ಇರಬೇಕು. ಅಂದ್ರೆ ನಾನು ಜನರಿಗೆ, ಜನಸಾಮಾನ್ಯರಿಗೂ ಕೂಡ ಸೇವೆಯನ್ನು ಮಾಡ್ತೀನಿ, ಅಂದ್ರೆ ನಿಷ್ಪಕ್ಷಪಾತವಾಗಿ ಅಂದ್ರೆ ಮನಪೂರ್ವಕವಾಗಿ ಸೇವೆಯನ್ನು ಮಾಡ್ತೀನಿ ಅಂತಂದು ಮಾಡಬೇಕು, ಅಂಬಲದ ಒಂದು ಇರುತ್ತ. ನಂತರ ಕಾಯಂ, ಇದೊಂದು ನಾಗರಿಕ ಸೇವಾ ವರ್ಗ ಇದೆ ಏನಪ್ಪ ಅಂದ್ರೆ ಕಾಯಂ ಅಥವಾ ಶಾಶ್ವತ ಅಂತ ಕರಿತೀವಿ ನಾವು. ಈ ಸಿಬ್ಬಂದಿ ವರ್ಗ ಕಾರ್ಯವನ್ನು ನಿರ್ವಹಿಸಬೇಕಂದ್ರೆ ತಾವು ನೇಮಕವಾಗಿರ್ತಕ್ಕಂತಹ ಹುದ್ದೆಯನ್ನು, ಪವಿತ್ರತೆಯನ್ನು ಕಾಪಾಡಿಕೊಂಡು ತಾವು ನಿವೃತ್ತಿ ಹೊಂದರವರೆಗೂ ತಾವೇನಾಗಿರ್ತಾರ, ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾರೆ. ತಾವು ನೇಮಕವಾಗಿರ್ತಕ್ಕಂಥ ಒಂದು ಹುದ್ದೆಯಿಂದ ಉನ್ನತ ಹುದ್ದೆಯವರಿಗೆ ಕೂಡ ಬಡ್ತಿಯನ್ನು ಹೊಂದಿದ್ದನ್ನು ನಾವು ಕಾಣ್ತೀವಿ. ಆ ಬಡ್ತಿಯನ್ನು ಹೊಂದುವುದರ ಮೂಲಕ ಅವ್ರು ಏನಾಗಿರ್ತಾರೆ, ಕಾಯಿಮಾತಿಯಾಗಿ ಹೋಗ್ತಾರೆ. ಇಲ್ಲಿ ವಯೋನಿವೃತ್ತಿ ಹೊಂದಿದಾಗಲೂ ಕೂಡ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಭಾವನೆಗಳನ್ನು ನಾವು ಕಾಣ್ತೀವಿ. ಆದರೂ ಸಹ ಇವರ ನಿಯಮಕ್ಕೆ ಮತ್ತು ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಣೆ ಮಾಡಿದಾಗ ಇದು ಒಂದು ಶಾಶ್ವತವಾಗಿರ್ತಕ್ಕಂಥ ಕಾಯಂಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ನಂತರ ಮತ್ತೊಂದು ಅಂಶ ಯಾವುದಪ್ಪ ಅಂದ್ರೆ ಕಾನೂನಿನ ಮಿತಿ ಅಂತ ಕರಿತೀವಿ ನಾವು. ಅಂದ್ರೆ
ಲಿಮಿಟ್ ಅಪ್ ಅಂದ್ರೆ ಕಾನೂನೊಳಗೆ ನಾವು ಏನು ಮಾಡ್ಬೇಕು, ಕಾರ್ಯವನ್ನು ನಿರ್ವಹಿಸಬೇಕು. ಇಲ್ಲಿ ಕಾನೂನು ಅಂದ್ರೆ ಪ್ರತಿಯೊಬ್ಬ ನಾಗರಿಕ ಸಿಬ್ಬಂದಿ ಏನು ಮಾಡ್ತಾನ, ತನ್ನ ಕಾನೂನಿನ ವ್ಯಾಪ್ತಿಯೊಳಗೆ ಕಾರ್ಯನಿರ್ವಹಣೆ ಮಾಡ್ತಾನ. ಕಾರ್ಯನಿರ್ವಹಣೆ ಮಾಡ್ತಾನ, ಅವನೇನಾದರೂ ಕಾನೂನನ್ನು ಮೀರಿ ಅಥವಾ ನಿಯಮಗಳನ್ನು ಮೀರಿ ಕೆಲಸವನ್ನು ಮಾಡುವಂತಿಲ್ಲ. ಅಂದ್ರೆ ಆ ಕಾನೂನು, ಆ ಪ್ರಾಧಿಕಾರ, ಆ ಅಧಿಕಾರ, ಆ ಸಚಿವಾಲಯ ಏನು ಹೇಳಿರ್ತಾ ಆ ನಿಯಮಗಳ ತಕ್ಕಂತೆ ಮಾಡಬೇಕು, ಕಾನೂನಿಗೆ ತಕ್ಕಂತೆ ಕಾರ್ಯವನ್ನು ನಿರ್ವಹಿಸಬೇಕು. ಅದೇ ರೀತಿಯಾಗಿ ನಾವೇನಾದರೂ ಹೆಚ್ಚಿಗೆ ಮಾಡಿದ್ವಿ ಅಂದ್ರೆ, ಕಾನೂನನ್ನು ಮೀರಿ ವರ್ತನೆ ಮಾಡಿದ್ದಂದ್ರೆ ಆತನ ವಿರುದ್ಧ ಏನಾಗುತ್ತಾ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಶಿಸ್ತು ಕ್ರಮಗಳನ್ನು ಅಥವಾ ಶಿಕ್ಷೆಗಳನ್ನು ಕೂಡ ನಾವು ಅನುಭವಿಸೋದನ್ನು ನಾವು ಕಾಣ್ತೀವಿ. ಆವಾಗ ನಾವೇನಾದರೂ ಕಾನೂನಿನ ಮೀರಿ ಕೆಲಸವನ್ನು ಮಾಡಿದಾಗ ಅಲ್ಲಿ ಏನಾಗ್ತೀವಿ, ಶಿಸ್ತು ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತಾ. ನಂತರ ವಿಶೇಷ ತರಬೇತಿಗಳು ಅಂದ್ರೆ ಸ್ಪೆಷಲ್ ಟ್ರೈನಿಂಗ್ ಅಂತ ಕರಿತೀವಿ ನಾವು. ಏನಿವು ಸ್ಪೆಷಲ್ ಆಗಿರ್ತಕ್ಕಂಥ ಟ್ರೈನಿಂಗ್ಗಳು ಅಂದ್ರೆ, ಅಭ್ಯರ್ಥಿಗಳು ನಾಗರಿಕ ಸೇವಾ ವರ್ಗಕ್ಕೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನವುಳ್ಳ ಅಂದ್ರೆ ಜ್ಞಾನವುಳ್ಳ ಮತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಕಾಣ್ತೀವಿ. ಎಷ್ಟೊಂದು ನಾವು ನಾಗರಿಕ ಸೇವಾ ವರ್ಗಕ್ಕೆ ಹೋಗಬೇಕಪ್ಪ ಅಂದ್ರೆ ನಾವು ಯಾವುದಾದರೂ ಒಂದು ಪದವಿಯನ್ನು ಕಾನೂನಿನಿಂದ ಮಾನ್ಯತೆ ಪಟ್ಟಿರ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯಗಳಲ್ಲಿ ಏನ್ಬೇಕು ನಾವು ಅಂದ್ರೆ ಕಾನೂನಿನಿಂದ ಪಡೆದಂತಹ ಅಂದ್ರೆ ಪರ್ಮಿಷನ್ ಪಡೆದಿರ್ತಕ್ಕಂಥ ವಿಶ್ವವಿದ್ಯಾನಿಲಯದಿಂದ ನಾವು ಪದವಿಯನ್ನು ಪಡೆದಿರಬೇಕು. ಆ ಪದವಿಯನ್ನು ಪಡೆದ ನಂತರ ಆ ಪದವಿ ಅಂದ್ರೆ ನಾಗರಿಕ ಸೇವಾ ವರ್ಗ UPSC ನಡೆಸ್ತಕ್ಕಂಥ ಒಂದು ಪರೀಕ್ಷೆಗೆ ನಾವು ತಯಾರಿ ಮಾಡ್ಕೋಬೇಕು. ಪೂರ್ವ ಪರೀಕ್ಷೆ ಇರ್ಬೋದು, ನಂತರ ಮುಖ್ಯವಾಗಿರ್ತಕ್ಕಂಥ ಪರೀಕ್ಷೆ ಇರ್ಬೋದು, ಸಂದರ್ಶನ ಇರ್ಬೋದು, ತರಬೇತಿ ಇರ್ಬೋದು, ಇವುಗಳನ್ನು ಪೂರ್ಣಗೊಳಿಸಿದಾಗ ಮಾತ್ರ ನಿಮ್ಮನ್ನ ಒಂದು ನಾಗರಿಕ ಸೇವಾ ವರ್ಗದ ಒಂದು ಅಧಿಕಾರಿ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸಲ್ಬಿಡ್ತಾರೆ. ಅದೇ ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ತರಬೇತಿಗಳಿರ್ತಾವು ಅಂದ್ರೆ ಅಭ್ಯರ್ಥಿಗಳ ಒಂದು ಅತ್ಯುತ್ತಮ ಅಂದ್ರೆ ಅತ್ಯುನ್ನತ ಶ್ರೇಣಿಯ ಅಧಿಕಾರಿಗಳಿಗೆ ಏನಿರ್ತಾ ನಾಗರಿಕ ಸೇವಾ ಆಡಳಿತದಲ್ಲಿ ವಿಶೇಷವಾಗಿರ್ತಕ್ಕಂಥ ಕೌಶಲ್ಯವುಳ್ಳ ಪಡೆದುಕೊಳ್ತಕ್ಕಂಥ ಅವರಿಗಾಗಿ ಸೇವಾ ವರ್ಗದವರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ವೃತ್ತಿನಿರತವಾಗಿರ್ತಕ್ಕಂಥ ಒಂದು ತರಬೇತಿಗಳನ್ನು ನಾವು ಕೊಡ್ತಾರ. ಅದೇನಂದ್ರೆ ನಾವು ಆ ಡ್ಯೂಟಿ ಜಾಯ್ನ್ ಆದ ನಂತರನೇ ನಮ್ದು ಟ್ರೈನಿಂಗ್ಗಳು ಪ್ರಾರಂಭವಾಗ್ತಾವೆ, ಅವಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಕರ್ತೀವಿ. ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ IAS ಆಫೀಸರ್ ಇರ್ಬೋದು, IPS ಆಫೀಸರ್ ಇರ್ಬೋದು, IFS ಇರ್ಬೋದು, IRS ಇರ್ಬೋದು, ಅದೇ ರೀತಿ ಕರ್ನಾಟಕ ಬಂದ್ರೆ KS ಇರ್ಬೋದು, KPSC ಅಂದ್ರೆ KPS ಇರ್ಬೋದು, ಈ ಥರದ ಒಂದು ಅನೇಕ ರೀತಿಯಾಗಿರ್ತಕ್ಕಂಥ ಹುದ್ದೆಗಳಿಗೆ ಅವರು ವೃತ್ತಿಯನ್ನು ಆರಂಭಿಸಿದಾಗ ಅವ್ರಿಗೆ ಏನು ಮಾಡ್ತಾರೆ ತರಬೇತಿಗಳನ್ನು ಕೊಡ್ತಾರೆ. ಅಂತ ಒಂದು ತರಬೇತಿ ಒಂದು ವ್ಯವಸ್ಥೆಯಲ್ಲಿ ನಾವು IAS ಅಕಾಡೆಮಿ ಇರ್ಬೋದು, IPS ಅಕಾಡೆಮಿಗಳಿರ್ಬೋದು, KS ಅಕಾಡೆಮಿಗಳನ್ನು ನಾವು ಕಾಣ್ತೀವಿ. ಈಗ ಉದಾಹರಣೆಗೆ IASನ್ನು ಅಥವಾ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ IAS ಆಫೀಸರ್ಗಳು ಅಂತೀವಿ ನಾವು. ಆ ಆಫೀಸರ್ಗಳಿಗೆ ವಿಶೇಷ ತರಬೇತಿಯನ್ನು ನೀಡ್ತಕ್ಕಂಥದ್ದು ಎಲ್ಲಿಯಪ್ಪ ಅಂದ್ರೆ ಹಿಮಾಚಲ ಪ್ರದೇಶದ ಡೆರಾಡೂನ್ ಜಿಲ್ಲೆಯ ಮಸೂರಿ ಎಂಬಲ್ಲಿ ಏನು ಮಾಡ್ತಾ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಐತೆ, ಅದು ಆಡಳಿತಾತ್ಮಕ ಅಕಾಡೆಮಿಯನ್ನು ನಾವು ಮಸೂರಿಯಲ್ಲಿ ಕಾಣ್ತೀವಿ. ಆ ಮಸೂರಿಯಲ್ಲಿರ್ತಕ್ಕಂಥ ಒಂದು ಆಡಳಿತಾತ್ಮಕವಾಗಿರ್ತಕ್ಕಂಥ ತರಬೇತಿಯನ್ನು ನೀಡ್ತಕ್ಕಂಥದ್ದು IAS ಆಫೀಸರ್ ಅಂದ್ರೆ ಪ್ಯೂರ್ IAS ಆಫೀಸರ್ ಇರ್ತಾರೆ, ಅವರಿಗೆ ಆಡಳಿತದ ಒಂದು ತರಬೇತಿಯನ್ನು ನೀಡ್ತಕ್ಕಂಥದ್ದು ಯಾವುದು ಮಸೂರಿ ಕೇಂದ್ರ, ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಅಕಾಡೆಮಿ ಅಂತಂದ್ರೆ ಅದರ ಹೆಸರು. ನಂತರ IPS ಅಧಿಕಾರಿಗಳಿಗೆ ವಿಶೇಷ ತರಬೇತಿಯನ್ನು ನೀಡ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಅದು ನೀಡ್ತಕ್ಕಂಥದ್ದು ಯಾವುದು ಸುಭಾಷ್ ಚಂದ್ರ ಬೋಸ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್. ಇದನ್ನೆಲ್ಲಿ ಕಾಣ್ತೀವಿ ನಾವು ಹೈದರಾಬಾದ್ನಲ್ಲಿ ಕಾಣ್ತೀವಿ. ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಪೊಲೀಸ್ ಅಕಾಡೆಮಿ ಅಂತ ಕಾಣ್ತೀವಿ. ಇದು ಹೈದರಾಬಾದ್ನಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸುಭಾಷ್ ಚಂದ್ರ ಬೋಸ್ ಅಲ್ಲದು ಸರ್ದಾರ್ ವಲ್ಲಭಾಯಿ ಪಟೇಲ್ ಇದೇನಂತ IPS ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂದ್ರೆ ಪೊಲೀಸ್ ಅಕಾಡೆಮಿ ಇರೋದಲ್ಲಿ ಹೈದರಾಬಾದ್ನಲ್ಲಿ ಈ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ನಂತರ KS ಅಂತಹ ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಈ ಥರದ ಒಂದು ಸೇವೆಗಳಿಗೆ ಮೈಸೂರಿನಲ್ಲಿ ಏನು ಮಾಡ್ತೀವಿ ತರಬೇತಿಗಳನ್ನು ಕಾಣ್ತೀವಿ. ಅದೇ ರೀತಿ KPSCಗಳಿಗೆ ವಿವಿಧ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಆಡಳಿತಾತ್ಮಕವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತರಬೇತಿಗಳನ್ನು ನೀಡ್ತೀವಿ.
ಅದೇ ರೀತಿಯಾಗಿ ನಾವು ಇಲ್ಲಿವರೆಗೆ ಮಾಡಿದ್ವಿ ನಾಗರಿಕ ಸೇವೆಯ ಒಂದು ಅರ್ಥ ವ್ಯಾಖ್ಯೆಗಳು, ಅದೇ ರೀತಿಯಾಗಿ ಅವರ ಒಂದು ಗುಣ ಸ್ವರೂಪ ಅಥವಾ ಗುಣಲಕ್ಷಣಗಳ ಬಗ್ಗೆ ಮಾಡಿದ್ವಿ ಅಭ್ಯಾಸವನ್ನು ಮಾಡಿದ್ವಿ. ಮುಂದಿನ ಒಂದು ಅವಧಿಯಲ್ಲಿ ನಾವು ಅಖಿಲ ಭಾರತ ಸೇವೆಗಳು, ಕೇಂದ್ರೀಯ ಸೇವೆಗಳು, ಅದೇ ರೀತಿಯಾಗಿ ನಾಗರಿಕ ಸೇವೆಗಳು ಅಂತ ಬರ್ತಾವದಾ ಇವುಗಳ ಅಥವಾ ರಾಜ್ಯ ಸೇವೆಗಳು ಅಂತ ಬರ್ತಾ, ಇವುಗಳ ಬಗ್ಗೆ ನೋಡೋಣ ಮುಂದಿನ ಒಂದು ಭಾಗದಲ್ಲಿ ಚರ್ಚಿಸೋಣ. ಎಲ್ಲರಿಗೂ ಧನ್ಯವಾದಗಳು.